ಸೂಪರ್ ಆದ ಕ್ಲೈಮೇಟ್. ಬೆಳಿಗ್ಗೆನೆ ಇವತ್ತು ಮಳೆ ಸ್ಟಾರ್ಟ್ ಆಗಿದೆ, ತುಂಬಾ ಅಂದ್ರೆ ತುಂಬಾ ಚಳಿ. ಹಾಗೆ ಮೊನ್ನೆ ನಾನ್ ವೆಜ್ ಆಯ್ತು, ನಿನ್ನೆ ಎಗ್ ಆಯ್ತು, ಹಾಗೆ ಇವತ್ತು ತುಂಬಾ ವೆಜಿಟೇಬಲ್ಸ್ ತಂದಿದ್ದಾರೆ ಹಸ್ಬೆಂಡ್ ಬೆಳಿಗ್ಗೆ ಹೋಗಿ. ಹಾಗೆ ಇವತ್ತು ವೆಜಿಟೇಬಲ್ ಡೇ, ಎಲ್ಲ ವೆಜಿಟೇಬಲ್ ಹಾಕಿ ಇವತ್ತು ಮಾಡುದು ಲಂಚ್. ನಿಮ್ ಜೊತೆ ಶೇರ್ ಮಾಡ್ತೀನಿ ನಾನು ಹೇಗೆ ಲಂಚ್ ಪ್ರಿಪೇರ್ ಮಾಡ್ತೀನಿ ಅಂತ. ಈಗ ಆಲ್ರೆಡಿ 12:00 ಆಗ್ಲಿಕ್ಕಾಯ್ತು, ಮಗಳದು ಕ್ಲಾಸ್ ಆದ್ಮೇಲೆ ಅವಳಿಗೆ ಹೋಮ್ವರ್ಕ್ ಮಾಡಿಸಿ ಮತ್ತೆ 12:00. ನಂಗೆ ಅಂದ್ರೆ ತಣ್ಣಗೆ ಮಾಡಿ ಊಟ ಮಾಡೋದು ಇಷ್ಟ ಆಗುದಿಲ್ಲ, ಬಿಸಿ ಬಿಸಿನೇ ಮಾಡಬೇಕು, ಹಾಗೆ ಊಟ ಮಾಡ್ಲಿಕ್ಕೆ ಕುತ್ಕೊಳ್ಬೇಕು. ಈಗ ಹೇಗಾದ್ರೂ ಹೆಲ್ಪ್ ಮಾಡ್ಲಿಕ್ಕೆ ಹಸ್ಬೆಂಡ್ ಇದ್ದಾರಲ್ಲ, ಹಾಗೆ ಸೊ ಅಡಿಗೆ ಆದ ತಕ್ಷಣ ಊಟ ಮಾಡಿ ಕುತ್ಕೊಳ್ತೇವೆ. ಸೊ 1 ಗಂಟೆ ಒಳಗೆ ಅಡಿಗೆ ಆಗ್ಬೇಕು. ಹಾಗೆ ಇವತ್ತು ತೋರಿಸ್ತೇನೆ ನಿಮ್ಗೆ ಏನೆಲ್ಲ ಮಾಡ್ತೇನಂತ ನೋಡಿ. ಇವತ್ತು ಮೂಲಂಗಿ ತಗೊಂಡ್ ಬಂದಿದ್ದಾರೆ, ಹಾಗೆ ಒಂದು ಮೂಲಂಗಿ ಪಲ್ಯ ಸೂಪರ್ ಆಗ್ತದೆ. ಯಾರಿಗೆ ಮೂಲಂಗಿ ಇಷ್ಟ ಇಲ್ಲ ನೋಡಿ, ಅವ್ರು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಈ ರೆಸಿಪಿಯನ್ನು. ಕೇರಳ ಸ್ಟೈಲ್ ಅಲ್ಲಿ ಮಾಡ್ತಿದ್ದೇನೆ ನಾನು ಮೂಲಂಗಿ ಪಲ್ಯ. ಮತ್ತೆ ಇದು ನೋಡಿ, ಮೆಣಸು ತಗೊಂಡ್ ಬಂದಿದ್ದಾರೆ ಫ್ರೈ ಮಾಡುವ ಅಂತ. ಮತ್ತೆ ಸಿಂಪಲ್ ಆದ ಟೊಮೆಟೊ ರಸಂ, ಸೂಪರ್ ಆಗತ್ತೆ ಸಿಂಪಲ್ ಊಟ ಈ ಚಳಿಯಲ್ಲಿ. ಬಿಸಿ ಬಿಸಿ ಊಟ ಮಾಡಿದ್ರೆ ಸೂಪರ್ ಆಗತ್ತೆ. ನಿಮ್ಗೆ ಕಾಣಿಸ್ಬೋದು ಬೋರಿಂಗ್ ಆಗಿ ಕಾಣಿಸ್ಬೋದು, ಆದ್ರೆ ಟೇಸ್ಟಿ ಆಗತ್ತೆ. ನೀವು ಸಹ ಟ್ರೈ ಮಾಡಿ, ನಾನು ತೋರಿಸ್ತೇನೆ ನಿಮ್ಗೆ ನಾನು ಹೇಗೆ ಮಾಡ್ತೇನಂತ. ನಾನು ಯಾವಾಗ್ಲೂ ಫಸ್ಟ್ ಅನ್ನಕ್ಕೊಂದು ಇಟ್ಟು ಬಿಡ್ತೇನೆ, 12 ಗಂಟೆ ಆಗುವಾಗನೆ ಅನ್ನಕ್ಕೆ ಇಟ್ಟು ಬಿಡುದು. ಯಾಕಂದ್ರೆ ಮಗ ಬೇಗ ಹೇಳ್ತಾನಲ್ಲ ಬೆಳಿಗ್ಗೆ, ಸೊ 12:30 ಆಗುವಾಗನೆ ಕೆಲವೊಮ್ಮೆ ಅವನಿಗೆ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತೆ ಊಟ ಮಾಡದೇನೆ ಮಲಗ್ತಾನೆ. ಅದಕ್ಕೋಸ್ಕರ ಅನ್ನ ಒಂದು ರೆಡಿ ಇದ್ರೆ, ಪದಾರ್ಥ ಆಗದಿದ್ರೆ ಸಹ ಉಂಟಲ್ಲ, ಅವನಿಗೆ ಮೊಸರಲ್ಲಿ ಊಟ ಮಾಡಿಸಿದ್ರೆ ಊಟ ಮಾಡ್ತಾನವ. ಅದಕ್ಕೋಸ್ಕರ ಫಸ್ಟೇ ಅನ್ನಕ್ಕೆ ಇಟ್ಬಿಡ್ತೇನೆ. ಮತ್ತೆ ಈಗ ನೋಡಿ, ಎಲ್ಲ ವೆಜಿಟೇಬಲ್ಸ್ ಅನ್ನು ತೊಳೆದು ರೆಡಿ ಮಾಡಿ ಇಡ್ತೇನೆ. ಈಗ ನಾನು ಫಸ್ಟ್ ಮೂಲಂಗಿ ಪಲ್ಯ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೇನೆ. ಇಲ್ಲಿ ನಾನು 1/2 kg ಮೂಲಂಗಿ ತಗೊಂಡಿದ್ದೇನೆ, ಅದನ್ನು ಫಸ್ಟ್ ಸ್ಕಿನ್ನನ್ನು ಪೀಲ್ ಮಾಡಿ ರೆಡಿ ಮಾಡುವ. ಇದು ನಮಗೆ 4 ಜನರಿಗೆ ಕರೆಕ್ಟ್ ಸಾಕಾಗ್ತದೆ 1/2 kg ಮಾಡಿದರೆ. ಎಲ್ಲವನ್ನು ಸಹ ನಾನು ಪೀಲ್ ಮಾಡಿ ರೆಡಿ ಮಾಡಿ ಇಡ್ತೇನೆ. ಇದು ನೀವು 2 ಟೈಪಲ್ಲಿ ಮಾಡ್ಬೋದು, ಒಂದು ಗ್ರೇಟ್ ಮಾಡಿ, ಇಲ್ಲದಿದ್ದರೆ ಕಟ್ ಮಾಡಿ ಫೈನ್ಲಿ ಚಾಪ್ ಮಾಡಿ ಸಹ ಮಾಡ್ಬೋದು. ಇದು ನೋಡಿ ಗ್ರೇಟರ್ ಇಲ್ಲದೆ ಯಾವುದು ದೊಡ್ಡದಿರ್ತದೆ ನೋಡಿ ಹೋಲ್, ಅದರಲ್ಲಿ ನೀವು ಗ್ರೇಟ್ ಮಾಡಿ. ಯಾಕಂದರೆ ಚಿಕ್ಕದಲ್ಲಿ ಮಾಡಿದರೆ ಏನಾಗ್ತದೆ, ತುಂಬ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮೂಲಂಗಿ. ಅದಕ್ಕೋಸ್ಕರ ದೊಡ್ಡದಲ್ಲಿ ಗ್ರೇಟ್ ಮಾಡೋದು. ಸೊ ಈಗ ನಾನು ಎಲ್ಲವನ್ನು ಸಹ ಗ್ರೇಟ್ ಮಾಡಿ ರೆಡಿ ಮಾಡಿ ಇಡ್ತೇನೆ. ಮತ್ತು ಇದಕ್ಕೆ 1/2 kg ಮೂಲಂಗಿಗೆ 2 ದೊಡ್ಡ ನಾನು ಈರುಳ್ಳಿ ಹಾಕ್ತೇನೆ. ಈರುಳ್ಳಿ ಹಾಕಿದಷ್ಟು ನಿಮಗೆ ಪಲ್ಯಕ್ಕೆ ಟೇಸ್ಟ್ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ 2 ಈರುಳ್ಳಿಯನ್ನು ಫೈನ್ಲಿ ಚಾಪ್ ಮಾಡ್ತಾ ಇದ್ದೇನೆ. ಈಗ ಒಗ್ಗರಣೆಗೆ ರೆಡಿ ಮಾಡುವ. ಈಗ ಒಂದು ಬಾಣಲೆಯಲ್ಲಿ ನಾನು ಫಸ್ಟಿಗೆ ತೆಂಗಿನೆಣ್ಣೆ ಹಾಕ್ತೇನೆ. ನಾವು ಎಲ್ಲ ಮಾಮೂಲಿ ಅಡಿಗೆಗೆ ಯಾವುದಕ್ಕೆ ಸಹ ನಾವು ತೆಂಗಿನೆಣ್ಣೆನೇ ಯೂಸ್ ಮಾಡೋದು. ಸೊ ಇಲ್ಲಿ 2 ಸ್ಪೂನಷ್ಟು ತೆಂಗಿನೆಣ್ಣೆನ ಹಾಕಿದ್ದೇನೆ. ಮತ್ತು 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಉದ್ದಿನಬೇಳೆ. ಮತ್ತು ಇಲ್ಲಿ ಯಾವುದೇ ಮೆಣಸೇನೆ ಏನು ಹಾಕ್ಲಿಕ್ಕಿಲ್ಲ ಒಗ್ಗರಣೆಗೆ. ನಾನು ನಿಮಗೆ ಮತ್ತೆ ಹೇಳ್ತೇನೆ ಖಾರಕ್ಕೆ ಏನು ಹಾಕ್ಲಿಕ್ಕೆ ಉಂಟಂತ. ಮತ್ತು ಕರಿಬೇವು, ಕರಿಬೇವು ಎಲ್ಲ ಒಳ್ಳೆ ರೋಸ್ಟ್ ಆಗೋ ತನಕ ನಾವು ಒಳ್ಳೆ ಮಾಡಿದ್ದನ್ನು ಫ್ರೈ ಮಾಡುವ. ಈಗ ಇದಕ್ಕೆ ನಾವು 2 ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ವಿ ನೋಡಿ, ಅದನ್ನು ಇದಕ್ಕೆ ಹಾಕ್ತೇನೆ. ಈಗ ಈರುಳ್ಳಿ ನಮಗೆ ಜಾಸ್ತಿ ಕೆಂಪಾಗೋ ತನಕ ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪನೇ ಸ್ವಲ್ಪ ಕಲರ್ ಚೇಂಜ್ ಆಗ್ತದಲ್ಲ ಅಷ್ಟು ಫ್ರೈ ಮಾಡಿದರೆ ಸಾಕು. ಯಾಕಂದರೆ ಮತ್ತೆ ಮೂಲಂಗಿ ಹಾಕುವಾಗ ಒಟ್ಟಿಗೆನೆ 2 ಸಹ ಫ್ರೈ ಆಗ್ತದೆ. ಸೊ ಇದು ಕಲರ್ ಚೇಂಜ್ ಆಗೋ ತನಕ ಮಾಡಿದರೆ ಸಾಕು. ನೋಡಿ ಈಗ ಕಲರ್ ಚೇಂಜ್ ಆಗಿದೆ. ಈಗ ನಾನು ಗ್ರೇಟ್ ಮಾಡಿಟ್ಟ ಮೂಲಂಗಿಯನ್ನು ಇದಕ್ಕೆ ಸೇರಿಸ್ತೇನೆ. ಮೂಲಂಗಿ ಏನು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ, ಇದು ಸಹ ನಾವು ಗ್ರೇಟ್ ಮಾಡಿ ತಗೊಂಡಿದ್ದೇವಲ್ಲ ಬೇಗನೆ ನಿಮಗೆ ಬೇಯುತ್ತದೆ. ಈಗ ಇದಕ್ಕೆ ನಾನು ಸ್ವಲ್ಪ ಅರಶಿನ ಪೌಡರ್, 1/2 ಸ್ಪೂನಷ್ಟು ಅರಶಿನ ಪೌಡ್ರನ್ನು ಹಾಕ್ತೇನೆ. ಇದನ್ನು ನಾನು ಕೇರಳ ಸ್ಟೈಲಲ್ಲಿ ಮಾಡೋದು, ಸೊ ಎಲ್ಲದಕ್ಕೆ ಸಹ ಒಂದು ಪಲ್ಯದಲ್ಲಿ ಅರಶಿನ ಪೌಡರ್ ಕಂಪಲ್ಸರಿ. ಈಗ ಅರಶಿನ ಪೌಡರ್ ಎಲ್ಲ ಹಾಕಿ ಆದಮೇಲೆ ಇದಕ್ಕೆ ಒಳ್ಳೆ ಮಾಡಿ ನಾನು ಮಿಕ್ಸ್ ಮಾಡ್ತೇನೆ. ಈಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೇನೆ. ಉಪ್ಪನ್ನು ಸೇರಿಸಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಇದನ್ನು ನಾವು ಸಿಮ್ಮಲ್ಲಿ 5-6 ನಿಮಿಷ ನಾವು ಬೇಯಿಸುವ. ನೀರೇನು ಹಾಕಬೇಕಂತಿಲ್ಲ, ಮೂಲಂಗಿನೇ ಅದರ ನೀರು ಬಿಡ್ತಾರಲ್ಲ, ಸೊ ಮೂಲಂಗಿ ನೀರು ಬಿಟ್ಟು ಅದು ಡ್ರೈ ಆಗುವ ತನಕ ನಾವು ಇದನ್ನು ಕುಕ್ ಮಾಡಿದರೆ ಪರ್ಫೆಕ್ಟಾಗಿ ಕುಕ್ ಆಗ್ತದೆ. ಮೂಲಂಗಿ ಪಲ್ಯ ಆಲ್ರೆಡಿ ಇಟ್ಟಿದ್ದೇನೆ ಗ್ಯಾಸಲ್ಲಿ, ಬೇಯ್ತಾ ಉಂಟು. ಅದ್ರ ಜೊತೆ ಸೂಪರ್ ಕಾಂಬಿನೇಷನ್ ಅಂದರೆ ಈ ಕ್ಲೈಮೇಟಿಗೆ ಸೂಟ್ ಆಗುವ ಹಾಗೆ ಪೆಪ್ಪರ್ ರಸಂ,
ಸೂಪರ್ ಆಗಿ ಆಗತ್ತೆ, ಈಸಿ ಆಗಿ 5 ನಿಮಿಷದಲ್ಲಿ ಆಗತ್ತೆ ನಿಮ್ಗೆ. ಬಿಸಿ ಬಿಸಿ ಕುಡಿಲಿಕ್ಕೆ ಸಹ ಆಗ್ತದೆ, ಅನ್ನ ಜೊತೆ ಸಹ ಸೂಪರ್ ಆಗಿ ಆಗತ್ತೆ. ಓಕೆ, ಈಗ ಅದು ಬೇಯ್ತಾ ಇರುವಾಗ ನಾವು ಬೇಗ ಬೇಗ ರಸಮಿಗೆ ರೆಡಿ ಮಾಡುವ. ಈಗ ರಸಮಿಗೆ ನಾವು ಫಸ್ಟ್ ಪುಡಿಯನ್ನು ರೆಡಿ ಮಾಡುವ. ಇಲ್ಲಿ ನಾನು 2 ಸ್ಪೂನ್ ಅಷ್ಟು ಕಾಳುಮೆಣಸನ್ನು ತಗೊಂಡಿದ್ದೇನೆ, ಪೆಪ್ಪರ್ ಇದೆಯಲ್ಲ ಅದು 2 ಸ್ಪೂನ್, 1 ಸ್ಪೂನ್ ಅಷ್ಟು ಜೀರಾ, 2 ಸ್ಪೂನ್ ಪೆಪ್ಪರಿಗೆ 1 ಸ್ಪೂನ್ ಜೀರಾ, ಮತ್ತು 5 ಎಸಳು ಬೆಳ್ಳುಳ್ಳಿ, ಇಷ್ಟನ್ನು ನಾವು ದರ ದರ ಆಗಿ ರುಬ್ಬಿ ತಗೊಳ್ಳುವ. ಮಿಕ್ಸಿಯಲ್ಲಿ ದರ ದರ ಆಗಿ ರುಬ್ಬುವ. ಸೂಪರ್ ಆಗಿದೆ. ಓಕೆ, ಈಗ ಇದನ್ನು ಮುಚ್ಚಿಡುವ. ಓಪನ್ ಇದ್ರೆ ಅದು ಪೆಪ್ಪರ್ ಸ್ಮೆಲ್ ಎಲ್ಲ ಹೊರಟೋಗುತ್ತೆ, ಸೊ ಇದನ್ನು ಹೀಗೆ ಮುಚ್ಚಿಡುವ. ಈಗ ರಸಮಿಗೆ ಒಗ್ಗರಣೆಯನ್ನು ರೆಡಿ ಮಾಡುವ. ನೀವು ಯಾವ ಪಾತ್ರೆಯಲ್ಲಿ ರಸಮ್ ಮಾಡ್ತೀರಿ ನೋಡಿ, ಅದರಲ್ಲೇ ಒಗ್ಗರಣೆ ಹಾಕ್ಬೋದು. ನಂದು ಸ್ಟೀಲಿದು ಪಾತ್ರೆ ಎಲ್ಲ ಇರೋದು, ಅದಕ್ಕೋಸ್ಕರ ಅದು ಕರೆಂಚಿ ಹೋಗ್ತದೆ ಮತ್ತೆ ಒಗ್ಗರಣೆ ಹಾಕಿದ್ರೆ ಅದರಲ್ಲಿ. ಸೊ ನಾನು ಬೇರೆ ಪಾತ್ರೆಯಲ್ಲಿ ಹಾಕ್ತಿದ್ದೇನೆ. ಇದಕ್ಕೆ ಸಾಸಿವೆ, ಮೆಣಸು ಮತ್ತು ಕರಿಬೇವು ಸೊಪ್ಪು, ಸ್ವಲ್ಪ ಹಿಂಗು, ಮತ್ತು 1/2 ಸ್ಪೂನಷ್ಟು ಅರಶಿನ ಪೌಡರ್, ಮತ್ತು ನಾವು ಏನು ಪೌಡರ್ ರೆಡಿ ಮಾಡಿದ್ವಿ ನೋಡಿ, ಪೆಪ್ಪರ್, ಜೀರಾ ಮತ್ತು ಬೆಳ್ಳುಳ್ಳಿ ಹಾಕಿ ಅದನ್ನು ಸಹ ಹಾಕಿ 1 ನಿಮಿಷ ನಾವು ಸಿಮ್ಮಲ್ಲಿ ಇದನ್ನು ಫ್ರೈ ಮಾಡುವ. ಮತ್ತು ಇದಕ್ಕೆ ರಸಮ್ ಮಾಡಲಿಕ್ಕೆ ನಮಗೆ 2 ಟೊಮೆಟೊ ಬೇಕಾಗ್ತದೆ. ಜಾಸ್ತಿ ಹಣ್ಣಾಗಿದೆ ನೋಡಿ ಟೊಮೆಟೊ, ಅದನ್ನೇ ತಗೊಳ್ಳಿ ನೀವು. ಮತ್ತು ಕೈಯಲ್ಲೇ ಹೀಗೆ ನೋಡಿ ಕಿವಿಚಿದ್ರೆ ಸಾಕಾಗ್ತದೆ. ಟೊಮೆಟೊ ಜಾಸ್ತಿ ಹಣ್ಣಿಲ್ಲದಿದ್ದರೆ ನೀವು ಮಿಕ್ಸಿಯಲ್ಲಿ ಸಹ ಹಾಕ್ಬೋದು. ಸೊ ನಾನು ಕೈಯಲ್ಲೇ ಈಗ 2 ಟೊಮೆಟೊವನ್ನು ಸಹ ಹೀಗೆ ಕಿವಿಚಿ ರೆಡಿ ಮಾಡ್ತೇನೆ. ಮತ್ತು ಈ ರಸಮಿಗೆ ನಿಮಗೆ ಜಾಸ್ತಿ ಟೊಮೆಟೊ ಬೇಯಬೇಕಂತಿಲ್ಲ. ಮತ್ತು ಇಲ್ಲಿ 1/2 ಲಿಂಬೆ ಸೈಜಷ್ಟು ನಾನು ಹುಣಸೆಯನ್ನು ಬಿಸಿನೀರಲ್ಲಿ ಹಾಕಿಟ್ಟಿದ್ದೆ. ಸೊ ಅದನ್ನು ಸಹ ಕಿವಿಚಿ ರಸ ತೆಗೆದು ನಾನು ಇದಕ್ಕೆ ಸೇರಿಸ್ತೇನೆ. ಇದು ಖಾರ ಆಗಿ ಹುಳಿಯಾಗಿ ಸೂಪರ್ ಆಗುತ್ತೆ ನಿಮಗೆ ರಸಮ್ಮ. ಮತ್ತು 1 ಗ್ಲಾಸಷ್ಟು ನೀರು ನಾನೀಗ 1 ಗ್ಲಾಸ್ ಹಾಕಿದ್ದೇನೆ, ಮತ್ತು ಪುನಃ 1 ಗ್ಲಾಸ್ ನೀರನ್ನು ಸೇರಿಸ್ತೇನೆ. ಮತ್ತು ನಾವು ಒಗ್ಗರಣೆ ಹಾಕಿದ್ವಿ ನೋಡಿ, ಅದನ್ನು ಸಹ ಇದಕ್ಕೆ ಸೇರಿಸುವ. ಸೇರಿಸಿ ಒಳ್ಳೆ ಮಾಡಿದ್ದನ್ನು ನಾವು ಮಿಕ್ಸ್ ಮಾಡುವ. ಈಗ ಒಳ್ಳೆ ಮಿಕ್ಸ್ ಆಗಿದೆ. ಈಗ ನಾವು ಇದನ್ನು ಕುದಿಲಿಕ್ಕಿಡುವ ಗ್ಯಾಸಲ್ಲಿ. ಈಗ ಇದನ್ನು 3 ಕುದಿ ಬರುವಷ್ಟು ನಾವು ಕುದಿಸಿದರೆ ಸಾಕಾಗ್ತದೆ. ಯಾಕಂದರೆ ಜಾಸ್ತಿ ಹೊತ್ತು ಕುದಿಸಿದರೆ ಉಂಟಲ್ಲ ಪೆಪ್ಪರ್ದು ಪರಿಮಳ ಹೋಗ್ತದೆ. ಮತ್ತು ಈಗ ಉಪ್ಪನ್ನು ಸೇರಿಸಿ ಇದನ್ನು 3 ಕುದಿ ಬರುವಷ್ಟು ಕುದಿಲಿಕ್ಕೆ ಬಿಡುವ. ಈಗ ನಾವು ಪಲ್ಯವನ್ನು ಚೆಕ್ ಮಾಡುವ, ರೆಡಿ ಆಗಿರ್ಬೋದು ಪಲ್ಯ. ನೋಡಿ ನೀರೆಲ್ಲ ಡ್ರೈ ಆಗಿದೆ, ಈಗ ಎಲ್ಲ ಕರೆಕ್ಟಾಗಿ ಬೆಂದು ರೆಡಿ ಆಗಿದೆ. ಈಗ ಒಮ್ಮೆ ಮಿಕ್ಸ್ ಮಾಡುವ. ಈಗ ಇದಕ್ಕೆ ನಾವು 1 ಮಸಾಲೆ ರೆಡಿ ಮಾಡಬೇಕು. ಕಾಯಿ, 1 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಮೆಣಸು, ಮತ್ತು 3 ಎಸಳು ಬೆಳ್ಳುಳ್ಳಿ. ಇಷ್ಟನ್ನು ನಾವು ನೀರು ಹಾಕದೆ ಉಂಟಲ್ಲ ದರ ದರ ರುಬ್ಬಬೇಕು. ಇದೇ ಒಳ್ಳೆ ಟೇಸ್ಟ್ ಕೊಡೋದು. ನಿಮ್ಮದು ಮೂಲಂಗಿ ಇದೆಯಲ್ಲ ಅದು ಬೆಂದಾದಮೇಲೆ ಇದು ನೀವು ಮಸಾಲವನ್ನು ಹಾಕಬೇಕು. ಇದೇ ಮೇಯ್ನ್ ಮಸಾಲ ಪಲ್ಯಕ್ಕೆ ರುಚಿ ಕೊಡೋದು. ಈಗ ನೋಡಿ ಡ್ರೈ ಆಗಿ ರೆಡಿಯಾಗಿದೆ ಇದು. ಈಗ ಇದನ್ನು ಸೇರಿಸಿ ಒಳ್ಳೆ ಮಾಡಿ ನಾನು ಮಿಕ್ಸ್ ಮಾಡ್ತೇನೆ. ಇದು ನೀವು ಮಿಕ್ಸ್ ಮಾಡಿ ಆದಮೇಲೆ 1-2 ನಿಮಿಷ ನೀವು ಗ್ಯಾಸಲ್ಲಿ ಇಟ್ಟರೆ ಸಾಕಾಗ್ತದೆ, ರೆಡಿ ಆಗ್ತದೆ ನಿಮ್ಮದು ಮೂಲಂಗಿ ಪಲ್ಯ. ಇದೇ ಮಸಾಲ ಹಾಕಿ ನೀವು ಒಳ್ಳೆ ಟೇಸ್ಟ್ ಕೊಡ್ತದೆ ಪಲ್ಯಕ್ಕೆ. ಈಗ ರೆಡಿ ಆಯಿತು ಮೂಲಂಗಿ ಪಲ್ಯ ನೋಡಿ, ಅಷ್ಟರಲ್ಲಿ ಸಾರು ಸಹ ಕುದಿ ಬಂದು ರೆಡಿಯಾಗಿದೆ. ಸೊ ಇವತ್ತಿದು ರಸಮ್ ಮತ್ತು ಪಲ್ಯ ರೆಡಿ ಆಯಿತು. ಮತ್ತು 1 ಮಿರ್ಚಿ ಬಜ್ಜಿ ಮಾಡಿದರೆ ನಮ್ಮದು ಅಡಿಗೆ ರೆಡಿ ಇವತ್ತಿದು. ಈಗ ಮಿರ್ಚಿಯನ್ನು ಸಹ ನಾವು ಫ್ರೈ ಮಾಡುವ. ನಾನು ಇದಕ್ಕೆ ಬೇಸನ್ ಮತ್ತು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಸೇರಿಸಿ ಇದು ಬ್ಯಾಟರ್ ರೆಡಿ ಮಾಡಿರೋದು. ಮತ್ತು ಮೆಣಸು ಹಿಂಗು ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೆ. ಈಗ ಅದನ್ನು ಸಹ ಮಿರ್ಚಿ ಹಾಕಿ ಫ್ರೈ ಮಾಡುವ. ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಅಕ್ಕಿ ಹಿಟ್ಟು ಹಾಕಿದರೆ. ಈಗ ಅಡಿಗೆ ರೆಡಿ ಆಯಿತು ನೋಡಿ ಕಿಚನಿನ ಅವಸ್ಥೆ ಏನಾಗಿದೆ ಅಂತ. ಸೊ ಊಟ ಮಾಡುವ ಮುಂಚೆಯೇ ನಾನು ಕಿಚನನ್ನು ಕ್ಲೀನ್ ಮಾಡಿಯೇ ಇಡ್ತೇನೆ, ಯಾಕೆಂದರೆ ಊಟ ಮಾಡಿಸಿ ಮಕ್ಕಳಿಗೆ ಮತ್ತೆ ಅವರಿಗೆ ನಿದ್ದೆ ಸಹ ಮಾಡಿಸಬೇಕು. ನೋಡಿ ಇವತ್ತಿದು ಥಾಲಿ ನಮ್ಮದು, ಮಿರ್ಚಿ ಬಜ್ಜಿ, ರಸಮ್ ಮತ್ತು ಮೂಲಂಗಿ ಪಲ್ಯ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಉಂಟಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ನಿಮಗೆ ಇಷ್ಟ ಆಗಿದೆ ಇಲ್ವಾ ಅಂತ ನನ್ನದು ರೆಸಿಪಿ.